जिले इळकल नगर हिंदू हृदय सम्राट श्री छत्रपति शिवाजी महाराज 395ने जयंतोत्सव प्रयुक्त नगर सवि संख्य सेरद कार्यकर्त भव्यव शोभा सायंकाल एसआर कंटे वृत्त पक्द वेदिक सार्वजनिक समारोप समारंभ जरूर मुख्य अतिथि आगमिसिद श्री प्रमोद मुतालिक श्रीराम सेने राष्ट्रीय अध्यक्ष कुष्टगीय शाखापुर मठद गुरु श्री महंत सहदेवानंद गुरुजी इळकल नगरसभा अध्यक्ष श्री मंजुनाथ शेट्टर नंतर सार्वजनिक समारोप समारंभद कुरितु मातनाडिद नगरसभा अध्यक्ष श्री मंजुनाथ शेट्टर हागू श्रीराम सेने राष्ट्रीय अध्यक्ष श्री प्रमोद मुतालिक अवरु मातनाडिदरु। शिवाजी महाराजरु तम्म तारुण्यदल्लि याव रीति ई देशद ओंदु हिंदू धर्मद रक्षणेगागि तम्म 14ने वयस्सिनल्ले इडी ओंदु हिंदू समाज रक्षण ಮಾಡುವಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡ್ರು। ಅದೇ ರೀತಿ ಇವತ್ತು ನಮ್ಮ ಯುವಕರಿಗೆ ಅವರ ಒಂದು ಆದರ್ಶದ ಇಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇನೆ। ನಮ್ಮ ದೇಶದ ಇಡಿ ಜಗತ್ತಿಗೆ ನಮ್ಮ ದೇಶವನ್ನು ಯಾವ ರೀತಿ ನೋಡ್ತಾ ಇದ್ದ ಅನ್ನೋದು ನಮಗೆಲ್ಲರಿಗೂ ಗೊತ್ತು। नरेंद्र मोदी बंद मेले भारत विश्वगुरु आगे इन आगद मुन्नडे दिवस नवकाश को धन्यवाद इन इन विषय मतलब तुम प्रमोद मुतालिकवर भाषण क्या भाषण के मुटगोलिकवकाश को उस्मान गणिगे बणि बणे होड़दांगे सेरदंत हिंदू बांधवरे इप्पत्तु वर्षद नंतर नानु इळकल्लिगे मत्तोम्मे बंदिद्दीनि। विवेकानंद जयंती गोरवाडदल्लि इदे रीतिय भव्य दिव्य कार्यक्रम आगित्तु। सा कार्यक्रमद नंतर ई क्षेत्र राजकीय परिवर्तने आयत हिंदुत्व परिवर्तने आयत बंधु हेच्चु कड़मे वर्ष बिट्रे 400 वर्षद हिंदे वीरन जन्म आयत जन्म आद तक्षणने गड्डगळु टोपिगळु एल्ल हदरक स्टार्ट आयितु। सावीरार वर्षदिंद बंदंत माता गोमाता अंत नावु हेळ्तीवि ताई अंत हेळ्तीवि आ आकळन्न कत्तरिसुवंत ई मोगलरन्न ಮಗನರ ಆಟವನ್ನು ನಿಲ್ಲಿಸಬೇಕಾಗಿದೆ। ಗೋಮಾತೆಯ ರಕ್ಷಣೆ ಆಕಳ ರಕ್ಷಣೆ ನೀನು ಮಾಡಬೇಕು ಶಿವಾ ನೀನು ಮಾಡಬೇಕು ಅಂತ ಹೇಳ್ತಾಳೆ। ಹೀಗೆ ಒಂದೊಂದು ಒಂದೊಂದು ಆ ಮಗುವಿನಲ್ಲಿ ದೇಶಭಕ್ತಿಯನ್ನ ದೇಶದ ಸುರಕ್ಷತೆಯನ್ನ ದೇಶದ ರಕ್ಷಣೆ ಮಾಡುವಂತ ಹೊಣೆ ನಿಂದು ಅಂತ ಹೇಳಿ ಬೆಳೆಸ್ತಾ 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 ಅವನ ಕೈಯಲ್ಲಿ ಆಟದ ಒಂದು ಏನು ಆಟ ಆಡ ಹೋಗು ಮಗನೇ ಅಂತ ಹೇಳಿ ಕಳಿಸ್ತಾಳೆ। ಏನು ಆಟ ಬೊಂಬೆ ಕೊಡೋದಿಲ್ಲ ಅಥವಾ ಚಕ್ಕಡಿ ಗಾಡಿ ಸಣ್ಣದ ಒಂದು ಇದರದ್ದು ಇರುತ್ತಲ್ಲ ಪ್ಲಾಸ್ಟಿಕ್ ಇಂದು ಅದು ಕೊಡಲ್ಲ। ಅವಳಿಗೆ ಕೈಗೆ ಕೊಟ್ಟ ಆ ಜೀಜ ಮಾತಾ ಕೈ ಕೊಟ್ಟಿದ್ದು ಸಣ್ಣ ಒಂದು ಖಡ್ಗ ಹರಿತೋ ಆದ ಖಡ್ಗ ಪ್ಲಾಸ್ಟಿಕ್ ಅಲ್ಲ ಬ್ಯಾಂಗ್ಡಿದಲ್ಲ ರಟ್ಟಿಂದಲ್ಲ एक मार दो टुकड़ा
ಸಣ್ಣ ಖಡ್ಗ ಕೊಟ್ಟು ಕೂಡಲೆ ಆ ಶಿವಾಜಿ ಆಟ ಆಡಕ್ಕೆ ಬ್ಯಾಟ್ ತಗೊಳ್ತಾನೆ, ನಾನು ಬ್ಯಾಟ್ ಮಾಡ್ತಾನೆ ಏನಾದ್ರೂ ಯುದ್ಧನೇ ತನ್ನ ಗೆಳೆಯರೆಲ್ಲರನ್ನ ಸೇರಿಸ್ತಾನೆ, ಎರಡು ಗುಂಪು ಮಾಡ್ತಾನೆ, ಒಂದು ಹಿಂದೂಗಳದ್ದು ಇನ್ನೊಂದು ಮೊಘಲರದ್ದು. ಯುದ್ಧ ಆಗತ್ತೆ, ಮೊಘಲರ ಸೋಲಿಸಿ ಅಲ್ಲಿ ಕೆಳಗಡೆ ಬಿಡಿಸುವಂತ ಆಟ ಆಡ್ತಾ 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 ಮಾವೆಳಗರಲ್ಲಿ ಒಂದು ತಾಕತ್ತು ತುಂಬತಾನೆ, ಹಿಂದೂಗಳೇ ಗೆಲ್ಲೋದು ಅಂತನ್ನುವಂತಹದ್ದು ಛತ್ರಪತಿ ಶಿವಾಜಿ ತೋರಿಸ್ತಾನೆ. ಇವತ್ತು ಕಾಂಗ್ರೆಸ್ನವರು ಹೇಳ್ತಾರೆ ಅಂಬೇಡ್ಕರ್ ಬೊಂಬೆ ಹೊಡಿತೀರಿ. ಅಂಬೇಡ್ಕರ್ ಸತ್ತಾಗ, ದಯವಿಟ್ಟು ಕೆಡಿಸ್ಕೊಳ್ಳಿ, ಅಂಬೇಡ್ಕರ್ ಸತ್ತಾಗ ಆ ದೆಹಲಿಯಲ್ಲಿ ಅವರ ಹೆಣವನ್ನ ಸುಡಕ್ಕೆ ಜಾಗ ಕೊಡಲಾರದಂತ ನೀಚ ನಿರ್ಲಜ್ಜ ಕಾಂಗ್ರೆಸ್ಸಿನವರು ಆರಂಭಗೊಂಡರು. ಅಲ್ಲಿಂದ ಮುಂಬೈಗೆ ತರಬೇಕಾಯಿತು. ಇವ್ರು ಹೇಳ್ತಾರೆ ಇವರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಬಗ್ಗೆ ಮಾತನಾಡಕ್ಕೆ. ಭಾರತ ರತ್ನ ಯಾಕೆ ಕೊಡ್ಲಿಲ್ಲ? ಇಂದಿರಾ ಗಾಂಧಿ ಕೊಟ್ರು, ರಾಜೀವ್ ಗಾಂಧಿ ಕೊಟ್ರು, ಇನ್ನ ಅಕಸ್ಮಾತ್ ಏನಾದ್ರೂ ಇದ್ದಿದ್ರೆ ಈ ರಾಹುಲ್ಗೂ ಕೊಡ್ತಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಅಂಬೇಡ್ಕರ್ಗೆ ಭಾರತ ರತ್ನವನ್ನು ಕೊಟ್ಟು ಗೌರವವನ್ನು ಸೂಚಿಸಿದ್ರಿ. ಎಂಥ ಶ್ರೇಷ್ಠವಾದಂತ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ನಿಂತ ಎಂ ಪಿ ಸೀಟವನ್ನು ಸೋಲಿಸಿದಂಥವ್ರು ನೀಚ ನಿರ್ಲಜ್ಜ ಕಾಂಗ್ರೆಸ್ನವ್ರಿ. ಇವರು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತನಾಡೋ ನೈತಿಕತೆ ಇವನಿಗೆ? ಬಹಳ ದೊಡ್ಡದಾಗಿ ಮಾತಾಡ್ತೀರಿ. ತಾಯಿಯನ್ನ ತೆಗಳ್ತಾರೆ, ಭಾರತ ಮಾತೆ, ಗೋ ಮಾತೆ, ಗಂಗಾ ಮಾತೆ, ಗಾಯತ್ರಿ ಮಾತೆ, ತುಳಸಿ ಮಾತೆ. ತಾಯಿ ಅಂದ್ರೆ ಎಂಥ ಶ್ರೇಷ್ಠವಾದಂತಹ ಶಬ್ದ ಇದ್ರಿ. ತಾಯಿ ಅಂದ್ರೆ ತ್ಯಾಗ, ತಾಯಿ ಅಂದ್ರೆ ಪ್ರೀತಿ, ತಾಯಿ ಅಂದ್ರೆ ಅನ್ನಪೂರ್ಣೆ, ತಾಯಿ ಅಂದ್ರೆ ದುರ್ಗಾ ಮಾತಾ, ತಾಯಿ ಅಂದ್ರೆ ತ್ಯಾಗ. ಎಂಥ ಶ್ರೇಷ್ಠವಾದಂತ ತಾಯಿಯ ಶಬ್ದದಲ್ಲಿ ಸಾವಿರ 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 ಅರ್ಥ ಇದೆ. ಯಾವ ದೇಶದಲ್ಲಿ ಅನ್ನ ತಿಂತಾ ಇದ್ದಿ, ಯಾವ ದೇಶದಲ್ಲಿ ಹುಟ್ಟಿದಿ, ಯಾವ ದೇಶದಲ್ಲಿ ಫೆಸಿಲಿಟಿ ತಗೊಳ್ತಾ ಇದ್ದಿ, ಆ ದೇಶದ ಭಾರತ ಮಾತಿಗೆ ಬೈತೀರೆ? ನಾಳಿಗೆ ಸೀಳಿ ಸೀಳೆ ಹಾಕ್ತೇವು. ಈ ರೀತಿಯ ಆಟ ಆಡೋದನ್ನು ನಿಲ್ಲಿಸೋ. ನಿಮ್ಮಪ್ಪ ಓವೈಸಿ ಕತ್ತು ಸೀಳಿದ್ರೂ ಕೂಡ ಭಾರತ್ ಮಾತಾ ಕಿ ಜೈ ಹೇಳುವುದಿಲ್ಲ. ಗೋಸಿಡಿಕೆಗೌಡ್ರ ಇದೇ ನಿಮಗೆ ಮಾರಿ ಹಬ್ಬ ತೋರಿಸ್ತೇವೆ. ಹಿಂದೂಗಳ ರಕ್ತ ಏನಿದೆ ಅಂತ ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಭಾರತ ಮಾತೆಗೆ, ಇನ್ನೊಮ್ಮ ತಾಯಿಗೆ ನೀನೇನಾದರೂ ಯಾವನಾದರೂ ಮಾತಾಡಿದ್ರೆ ನಿನ್ನ ಮನವಿ ಅಥವಾ ಧರಣಿ ಅಥವಾ ರ್ಯಾಲಿ ಬಂದ ಇಲ್ಲ, ಮನೆಗೆ ಹೊಕ್ಕು ಹೊಡಿತೀವಿ, ಮನೆಗೆ ಹೊಕ್ಕು ಹೊಡಿತೀವಿ. ಇನ್ನು ಬೆಂಬಲಿಸ್ತಾರೆ ಕೆಲವೊಂದು ಜನ, ಗುಡಿನ್ ಗುಡಿನ್ ಗುಡಿನ್. ಏನು ಬೆಂಬಲ ರೀ, ಯಾರಿಗೆ ಬೆಂಬಲಿಸ್ತಾ ಇದ್ರಿ? ನಿಮ್ಮ ತಾಯಿಗೆ ಬೈದವನು ಬೆಂಬಲಿಸ್ತೀರಿ? ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ? ಈ ಗಣಿ ಅಥವಾ ಇನ್ಯಾವುದೋ ಇದಾರೆ, ನಮ್ಮ ಬಿಜೆಪಿಗಂತೂ ಓಟ್ ಹಾಕೋದ್ರೆ ನಿಮ್ಗೆ ಆಗ್ತಾನವ. ಆದರೆ ರಾಜಕೀಯ ತಾಯಿಯ ಸಂಬಂಧ ಭಾರತ ಮಾತೆ ಇದರ ವಿಷಯದಲ್ಲಿ ರಾಜಕೀಯ ನಡೆಸಬಾರ್ದು. ರಾಜಕೀಯ ಅವನು ಬೈದಿದ್ರೆ ಅದಕ್ಕೆ ನೀವು ಬೈಯೋದು ಬಿಟ್ಟು ಅವನ ಪಕ್ಕದಲ್ಲಿ ಕೂಡಿಸ್ಕೊಂಡು ತಾಕೊತ್ತಿದ್ರೆ ಬರ್ರಿ ಅಂತ ಹೇಳ್ತೀರಲ್ಲ. ಏನ್ರಿ ನಿಮ್ಮ ತಾಯಿಗೆ ಬೈದವ್ರಿ ಪಕ್ಕದಲ್ಲಿ ಕೂಡಿಸೋರು, ನಿಮ್ಮನ್ನ ನಂಬೋದು ಹೇಗೀಗ? ನಿಮ್ಮನ್ನ ನಂಬೋದಾಗೆ ಯಾರು ನಂಬೋದಿಲ್ಲ. ತಾಯಿಗೆ ದ್ರೋಹ ಮಾಡಿದ
ತಾಯಿಗೆ ಮೋಸ ಮಾಡಿದಂತವರಿಗೆ ತಾಯಿ ಬೈದವರಿಗೆ ಸಪೋರ್ಟ್ ಮಾಡಿದರೆ ನಿಮಗೆ ಯಾರು ಸಪೋರ್ಟ್ ಮಾಡುವುದಿಲ್ಲ ಹಿಂದೂ ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ನಿಮಗೆ ಧಿಕ್ಕಾರ ಹೇಳ್ತಾನೆ ಧಿಕ್ಕಾರ ಹೇಳ್ತಾನೆ ಇದರಲ್ಲಿ ರಾಜಕೀಯ ಮಾಡಬಾರದಾಗಿತ್ತರಿ ಮಾಡಿಬಿಟ್ರಿ ಜಾರಿಬಿಟ್ರಿ ನೀವು ನಿಮ್ಮ ಜನ್ಮದಾಗಿ ಇಲ್ಲಿ ಜನ್ಮದಾಗಿ ಇಳಕಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಜನ್ಮದ ಗೆಲ್ಲಕ್ಕೆ ತಾಕತ್ತಿದ್ರೆ ಗೆಲ್ಲೋಣ ನಾನೇ ಬರ್ತೇನೆ ಹಳ್ಳಿ ಹಳ್ಳಿಗೆ ಹೋಗ್ತೇನೆ ಸರ್ಕಾರ ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಎಸ್ಡಿಪಿಐ ಪಿಎಫ್ಐ ಇದನ್ನು ಬ್ಯಾನ್ ಮಾಡಬೇಕು ಒದ್ದು ಜೈಲಿಗೆ ಹಾಕಬೇಕು ಗಲ್ಲಿಗೆ ಏರಿಸಬೇಕು ಎನ್ಕೌಂಟರ್ ಮಾಡಬೇಕು ನೀವು ಮಾಡ್ತೀರೋ ಅಥವಾ ನಾವು ಮಾಡಬೇಕು ಅನ್ನೋದು ಇನ್ನೂ ಎಷ್ಟು ಹರ್ಷಗಳನ್ನು ಕೊಲ್ಲವರಿದ್ದೀರಿ ನೀವು ಹರ್ಷ ಕೊಲೆ ಹರ್ಷನ ರಕ್ತ ಕೊನೆಯಾಗಬೇಕ್ರೆ ನಾನು ಮುಸ್ಲಿಂ ಹೇಳ್ತಾ ಇದ್ದೇನೆ ಎಸ್ಡಿಪಿಐ ಹೇಳ್ತಾ ಇದ್ದೇನೆ ಪಿಎಫ್ಐ ಹೇಳ್ತಾ ಇದ್ದೇನೆ ಸಂವಿಧಾನದ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀರಿ ನೀವು ಅಫ್ಘಾನಿಸ್ತಾನದಲ್ಲಲ್ಲ ಪಾಕಿಸ್ತಾನದಲ್ಲಲ್ಲ ಭಾರತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತಹ ಶ್ರೇಷ್ಠ ಸಂವಿಧಾನದ ಆಧಾರದ ಮೇಲೆ ಬದುಕ್ತಾ ಇದ್ರಿ ಸೊ ಸಂವಿಧಾನದ ಆಧಾರದ ಮೇಲೆ ಈ ದೇಶದಲ್ಲಿ ಬದುಕಬೇಕು ವಿನಃ ಖಟ್ಗದ ಆಧಾರದ ಮೇಲೆ ಬರ್ಚಿ ಆಧಾರದ ಮೇಲೆ ಚಾಕುವಿನ ಆಧಾರದ ಮೇಲೆ ಅಲ್ಲ ನಮಗೂ ದೇವರು ಎರಡು ಕೈ ಕೊಟ್ಟಿದ್ದಾನ್ರಿ ಎರಡು ಕೈ ಕೊಟ್ಟಿದ್ದಾನೆ ನಮಗೂ ತಲವಾರ್ ಹಿಡಿಯೋದು ಗೊತ್ತು ಬರ್ಚಿ ಹಿಡಿಯೋದು ಗೊತ್ತು ನಿಮ್ಮಂತ ಗಜನಿ ಗೌರಿ ಔರಂಗಜೇಬ್ ಅಫ್ಜಲ್ ಖಾನ್ ಅಕ್ಬರ್ನ ಇದೇ ಎರಡೂ ಕೈಯಿಂದ ತಲವಾರ್ನಿಂದ ಕತ್ತರಿಸಿ ಸಾಕಿದ್ದೀವಿರಿ ಸಾವಿರಾರು ವರ್ಷದಿಂದ ಯುದ್ಧ ಮಾಡಿ ಗೆದ್ದಂತ ಭಾರತ ದೇಶ ನಮ್ದು ನಾಲ್ಕು ದಿಕ್ಕಿನಲ್ಲಿ ಮುಸಲ್ಮಾನರ ದೇಶ ಇತ್ತಂತ ಅದನ್ನ ಪುಡಿ ಪುಡಿ ಮಾಡಿ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವಂತ ಗಂಡಗಲಿ ಛತ್ರಪತಿ ಶಿವಾಜಿಯ ರಕ್ತ ನಮ್ಮಲ್ಲಿದೆ ರಾಣಾ ಪ್ರತಾಪನ ರಕ್ತ ನಮ್ಮಲ್ಲಿದೆ ಸಂಗೊಳ್ಳಿ ರಾಯಣ್ಣನ ರಕ್ತ ನಮ್ಮಲ್ಲಿದೆ ಕಿತ್ತೂರು ರಾಣಿ ಝಾನ್ಸಿ ರಾಣಿಯ ರಕ್ತ ನಮ್ಮಲ್ಲಿ ಹರಿತಾ ಇದೆ ಈ ರಕ್ತ ಹರಿತಾ ಇದೆ ಹುಷಾರ್ ಬಾಲ ಬಿಚ್ಚಿದ್ರೆ ಬಾಲವನ್ನ ಕತ್ತರಿಸುವಂತಹ ತಾಕತ್ತು ಹಿಂದೂ ಸಮಾಜದಲ್ಲಿದೆ ಸುಫಲ ಮಲಯ ಜೀತಲ ಸಸ್ಯ ಶ್ಯಾಮಲ ಶೋಭಿನೀ